ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಗುರುವಾರ ನೈಟಿಂದ ಶುಕ್ರವಾರ ಸಂಜೆವರೆಗೂ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಮೊದಲಿಗೆ ಲಾಸ್ಟ್ ವಿಡಿಯೋಗೆ ಯಾರೆಲ್ಲ ಕಮೆಂಟ್ ಮಾಡಿ ನನಗೊಂದಿಷ್ಟು ಧೈರ್ಯದ ಮಾತುಗಳನ್ನು ಹೇಳಿ ಸಮಾಧಾನ ಮಾಡಿದ್ದೀರೋ ಅವರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಈ ಪ್ರೀತಿಯನ್ನು ನಾನು ಸದಾ ಕಾಲ ಉಳಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಂದೊಂದು ಕಮೆಂಟು ನನಗೆ ಅದೆಷ್ಟು ಮೋಟಿವೇಶನ್ ಕೊಡ್ತು ಅಂತಂದರೆ ತುಂಬಾ ಮೋಟಿವೇಶನ್ ಕೊಡುತ್ತು. ನನಗೆ ಅವರ ಒಂದು ಕಮೆಂಟಿಂದ ಎಷ್ಟು ನೋವಾಗಿ ಹತ್ತಿದ್ದೆ ಅಂತಂದರೆ ತುಂಬಾ ಹತ್ತಿದ್ದೆ. ಯಾಕೆ ಹಿಂಗೆ ಮಾಡಿಬಿಟ್ಟ ದೇವ್ರು ನಮಗೆ ಅಂತಂದ್ಬಿಟ್ಟು, ಅವ್ರಿವರೆಲ್ಲ ಈ ರೀತಿಯಾಗಿ ಹೇಳೋ ಆಗಾಯ್ತಲ್ಲಪ್ಪ ದೇವರೇ ಅಂತಂದ್ಬಿಟ್ಟು ತುಂಬಾ ನೋವುಪಟ್ಟಿದ್ದೆ. ಆಮೇಲೆ ನಿಮ್ಮ ಕಮೆಂಟ್ಸ್ ಎಲ್ಲ ನನಗೆ ಎಷ್ಟು ಧೈರ್ಯ ಕೊಡ್ತು ಅಂತಂದರೆ ತುಂಬಾ ಧೈರ್ಯ ಕೊಡ್ತು. ನಿಜವಾಗ್ಲೂ ನೊಂದಿರುವ ಜೀವಕ್ಕೆ ಒಂದು ನಾವಿದ್ದೀವಿ ಅಂತ ಬಂದು ಧೈರ್ಯ ತುಂಬಿ ನಿಂತ್ಕೊಳ್ಳೋ ಹಾಗೆ ಇತ್ತು ನಿಮ್ಮ ಕಮೆಂಟ್ಸ್ ಎಲ್ಲ. ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಮತ್ತೊಮ್ಮೆ ನಾನು ಇಷ್ಟಪಡ್ತೀನಿ. ಅಂದರೆ ನನಗೆ ನಿಮಗೆ ಯಾವ ರೀತಿಯಾಗಿ ಕೃತಜ್ಞತೆ ಸಲ್ಲಿಸಬೇಕೋ ಗೊತ್ತಾಗೋದಿಲ್ಲ. ನನಗೆ ಎಷ್ಟರ ಮಟ್ಟಿಗೆ ಗೊತ್ತೋ ಅಷ್ಟರ ಮಟ್ಟಿಗೆ ನಾನು ನಿಮ್ಮ ಜೊತೆ ಈ ವಾಯ್ಸ್ ಓವರಲ್ಲಿ ಹೇಳ್ತಾ ಇರ್ತೀನಿ. ಆದರೆ ನನಗೆ ಇದು ಕರೆಕ್ಟಾಗಿ ನಾನು ಹೇಳ್ತಾ ಇದ್ದೀನೋ ಇಲ್ವೋ ಅನ್ನೋದು ಸಹ ನನಗೆ ಗೊತ್ತಾಗೋದಿಲ್ಲ. ಆದರೆ ನಿಮ್ಮ ಫ್ಯಾಮ್ಲಿ ಮೆಂಬರ್ ರೀತಿಯಾಗಿಯೇ ನನಗೆ ಸಮಾಧಾನ ಮಾಡಿದ್ದೀರಿ. ನಿಮ್ಮ ಫ್ಯಾಮ್ಲಿಯಲ್ಲಿ ನಿಮ್ಮ ಅಕ್ಕನಿಗೋ ಇಲ್ಲ ನಿಮ್ಮ ತಂಗಿಗೋ ಇಲ್ಲೋ ಯಾರೋ ನಿಮ್ಮ ಫ್ರೆಂಡ್ಗೋ ಈ ರೀತಿಯಾಗಿ ಯಾರೋ ಒಬ್ಬರು ನೋವು ಪಡ್ತಿದ್ದಾರೆ ಅವ್ರಿಗೆ ಯಾವ ರೀತಿಯಾಗಿ ಸಮಾಧಾನ ಮಾಡ್ತಿರೋ ಅದೇ ರೀತಿಯಾಗಿ ನನಗೆ ಸಮಾಧಾನ ಮಾಡಿದ್ದೀರಾ. ಆಮೇಲೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಒಂದು ಸ್ವಲ್ಪ ದುಃಖಿಸಿದ್ದೀನಿ. ಅದನ್ನು ಕಂಡಿಡ್ದು ನೀವು ನೋವು ಪಡಬೇಡಿ ಮಂಜು, ನೀವು ಅಳಬೇಡಿ ಮಂಜು, ಎಲ್ಲ ಒಳ್ಳೆಯದಾಗುತ್ತೆ ಅಂತೆಲ್ಲ ನನಗೆ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ. ನೆಕ್ಸ್ಟ್ ಇವಾಗ ಇಲ್ಲಿ ಕಿಚನಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿರುವಂತಹ ಟಾಲಿ ಯೂನಿಟನ್ನು ಮಾಡಿಸಿದ್ದೀವಿ. ಇಲ್ಲಿ ನಮ್ಮ ಇಂಟೀರಿಯರನ್ನು ಟಾಲಿ ಯೂನಿಟ್ ಬರೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ರು. ಆಮೇಲೆ ನನಗೆ ಬೇಕಣ ಎಲ್ಲಾದರೂ ಅಡ್ಜಸ್ಟ್ ಮಾಡಿ ಅಂದಿದ್ದಕ್ಕೆ ಇಲ್ಲಿ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಮಾಡಿಕೊಟ್ರು. ಇನ್ನು ಆನಿಯನ್ ಬಾಸ್ಕೆಟು ಮತ್ತು ಅದಾದಮೇಲೆ ಆಲೂಗಡ್ಡೆ ಬಾಸ್ಕೆಟು ಅವೆಲ್ಲ ಇರ್ತಾರಲ್ವಾ, ಅದನ್ನು ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಸ್ಪೇಸ್ ಇರಲಿಲ್ಲ, ಹಾಗಾಗಿ ಸರಿ ಬಿಡಿ ಅದು ಬೇಡ ಅಂತಂದ್ಬಿಟ್ಟು ಇದನ್ನು ಮಾತ್ರ ಮಾಡಿಸ್ಕೊಂಡಿದ್ದಾಯಿತು. ಇನ್ನಿಲ್ಲಿ ಗ್ರಾಸರಿಯನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಇಲ್ಲೊಂದು ಸ್ವಲ್ಪ ಶೆಲ್ಫ್ ಲೈನರ್ ಶೀಟನ್ನು ಹಾಕಿರಲಿಲ್ಲ. ಲಾಸ್ಟ್ ಟೈಮ್ ಒಂದು 4 ಶೀಟನ್ನು ತೊಗೊಂಬಂದಿದ್ದೆ, ಅದೆಲ್ಲ ಖಾಲಿಯಾಗೋಯಿತು. ನೆಕ್ಸ್ಟ್ ತೊಗೊಂಬಂದು ಎಲ್ಲ ಹಾಕ್ಬಿಟ್ಟು ಆಮೇಲೆ ಬಾಸ್ಕೆಟ್ಗಳಲ್ಲಿ ಇಲ್ಲಿ ಗ್ರಾಸರಿಯನ್ನು ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ನನ್ನ ಹತ್ರ ಒಂದು ಶೀಟ್ ಇತ್ತು, ಲಾಸ್ಟ್ ವಿಡಿಯೋದಲ್ಲೇ ನಾನು ಶೇರ್ ಮಾಡಿದ್ದೆ. ನಾವು ರೆಂಟೆಡ್ ಮನೆಯಲ್ಲಿದ್ದಾಗ ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನದ ಕೆಲಸ ನಡೀತಾ ಇತ್ತು. ಆವಾಗ ಸಣ್ಣ ಸಣ್ಣ ಈ ಕಲ್ಲಿನ ಧೂಳು ಅನ್ನೋದು ಬರ್ತಾ ಇತ್ತು ಮನೆ ಒಳಗಡೆ. ಆವಾಗ ನನ್ನ ಹಸ್ಬೆಂಡು ಒಂದು ಸ್ವಲ್ಪ ಇದು ಪ್ಲಾಸ್ಟಿಕ್ ಶೀಟೋ ಏನೋ ಅಂತಾರೆ ಅದನ್ನು ತರಿಸಿದ್ರು, ಅದನ್ನು ಯೂಸ್ ಮಾಡಲೇ ಇಲ್ಲ. ಆಮೇಲೆ ನಾವು ಲೀಸ್ ಮನೆಗೆ ಹೋಗ್ಬಿಟ್ವಿ, ಅದನ್ನು ಹಾಗೇ ಇತ್ತು. ನೆಕ್ಸ್ಟ್ ಇವಾಗ ನನ್ನ ಕಣ್ಣಿಗೆ ಬಿತ್ತು ಅದು. ಇದನ್ನು ಯಾಕೆ ನಾನು ಶೆಲ್ಫ್ ಲೈನರ್ ಶೀಟ್ ಆಗಿ ಬಳಸ್ಕೊಳ್ಬಾರ್ದು ಅಂತಂದ್ಬಿಟ್ಟು ಬಂದಷ್ಟು ದಿನ ಬರಲಿ ಅಂತಂದ್ಬಿಟ್ಟು ಇದನ್ನೆಲ್ಲ ಕಟ್ ಮಾಡಿ ಇವಾಗ ಎಲ್ಲ ಕಡೆಯೂ ಹಾಕ್ಬಿಟ್ಟು ಇವಾಗ ಗ್ರಾಸರಿಯನ್ನು ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಬುಧವಾರ ಡಿಮಾರ್ಟ್ಗೆ ಹೋಗಿದ್ವಿ. ಅಲ್ಲಿ ಈ ರೀತಿಯಾಗಿ ಸೆಟ್ಟದು ಒಂದು 4 ಬಾಸ್ಕೆಟು ನಾನು ಅಂದ್ಕೊಂಡಿದ್ದೆ. ಇದನ್ನು ತೊಗೊಂಬಂದು ಇದರಲ್ಲಿ ಗ್ರಾಸರಿಯನ್ನು ಜೋಡಿಸಿಟ್ಕೊಂಡ್ರೆ ಅಂದರೆ ಒಂದೊಂದು ಸೆಕ್ಷನಲ್ಲಿ ಒಂದೊಂದು ಐಟಮ್ಸು ಅಂತಂದ್ಬಿಟ್ಟು ಜೋಡಿಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿಯೇ ನಾನು ಗ್ರಾಸರಿಯನ್ನು ಈ ಟಾಲ್ ಯೂನಿಟಲ್ಲಿ ಜೋಡಿಸಿರಲಿಲ್ಲ. ಬುಧವಾರ ಹೋಗಿರೋದ್ರಿಂದ ಹಾಗೆ ತೊಗೊಂಬಂದೆ, ಒಂದು 3 ಬಾಕ್ಸ್ ತೊಗೊಂಬಂದೆ, ಅದರಲ್ಲಿ ಒಂದು 3 ಪೀಸ್ ಇರುತ್ತೆ. ಇವಾಗ ಇದನ್ನೆಲ್ಲ ತೆಗೆದು ಹಾಗೆ ಒಂದ್ಸಲ ಒರೆಸಿ ಗ್ರಾಸರಿಯನ್ನೆಲ್ಲ ಜೋಡಿಸಿಟ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಪುಷ್ಪ ಅನ್ನೋರು ಕಮೆಂಟ್ ಮಾಡಿದ್ರು, ಈ ಮಂತು 25ಗೆ ನನ್ನ ಮಗಂದು ಬರ್ತಡೇ ಇದೆ, ಪ್ಲೀಸ್ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ದರ್ಶನ್ ಮೆನಿಮೋರ್ ಹ್ಯಾಪಿ ರಿಟರ್ನ್ಸ್ ಅಪ್ತಡೆ ಪುಟ್ಟ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿಪ್ಪ. ನೆಕ್ಸ್ಟ್ ಹಾಗೆ ವೀಣಾ ಸುರೇಶ್ ಅನ್ನೋರು ಕಮೆಂಟ್ ಮಾಡಿದರು, ಈ ಮಂತು 27ಗೆ ನನ್ನ ಮಗಳದು ಬರ್ತಡೇ ಇದೆ, ವಿಶ್ ಮಾಡಿ ಮಂಜು ಮರಿಬೇಡಿ ಅಂತಂದ್ಬಿಟ್ಟು. ಪ್ರಗತಿ ಮೆನಿಮೋರ್ ಹ್ಯಾಪಿ ರಿಟರ್ನ್ಸ್ ಅಪ್ತಳೆ ಪುಟ್ಟ, ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಮಾ.
ನೆಕ್ಸ್ಟ್ ಇವಾಗ ಈ ಬಾಸ್ಕೆಟ್ಸ್ನೆಲ್ಲ ಒರೆಸಿದ್ದಾಯಿತು. ಇವಾಗ ಈ ಗ್ರಾಸರಿಯನ್ನೆಲ್ಲ ಈ ಬಾಸ್ಕೆಟ್ ಒಳಗಡೆ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ, ಅಂದರೆ ಒಂದೊಂದು ಸೆಕ್ಷನ್ ವೈಸ್ ನಾನು ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಮೇಲೆ ಎಲ್ಲನೂ ನಾನು ಇವಾಗ ಶಾಂಪೂ ಆಗಿರ್ಬೋದು, ಸೋಪ್ಸ್ ಆಗಿರ್ಬೋದು, ಅದನ್ನೆಲ್ಲ ಆ ಮೇಲೆ ಸೆಕ್ಷನಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕೆಳಗಡೆಗೆ ಬಂದರೆ ಇನ್ನು ಬೇಳೆ ಕಾಳುಗಳಾಗಿರ್ಬೋದು, ಮತ್ತು ಕೆಲವೊಂದಿಷ್ಟು ಸಾಂಬಾರ್ ಪೌಡ್ರ್ ಆಗಿರ್ಬೋದು, ಮತ್ತು ಮ್ಯಾಗಿ ಮಸಾಲ ಆಗಿರ್ಬೋದು, ಅದನ್ನೆಲ್ಲ ಕೆಳಗಡೆ ಇಡೋಣ. ಇನ್ನು ಒಂದು ಮೂರನೇ ಸೆಕ್ಷನಲ್ಲಿ ಈ ಟೀ ಪುಡಿ, ಕಾಫಿ ಪುಡಿ, ಮತ್ತು ಬಿಸ್ಕೆಟ್ಟು ಇವೆಲ್ಲ ಇಡೋಣ ಅಂತಂದ್ಬಿಟ್ಟು ಒಂದು ಸೆಕ್ಷನ್ ವೈಸ್ ಅಂತ ಜೋಡಿಸಿ ಇಡ್ತಾ ಇದ್ದೀನಿ. ಇವಾಗ ನನಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ಇನ್ನೂ, ಯಾಕಂದರೆ ನಾವು ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗೋದು. ಈ ಟಾಲ್ ಯೂನಿಟಲ್ಲಿ ನಾನು ಜೋಡಿಸಿ ಇಟ್ಕೊಳ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಲ್ವಾ. ನಾನು ಆಮೇಲೆ ನನಗೆ ಏನು ನನಗೆ ಕೈಗೆ ಬೇಗ ಬೇಗ ಸಿಗಬೇಕು ಐಟಮ್ಸು ಅಂತ ಇರುತ್ತೋ ಆವಾಗ ಜೋಡಿಸ್ಕೊಂಡ್ರೆ ಆಯಿತು. ಇವಾಗ ಸದ್ಯಕ್ಕೆ ಈ ರೀತಿಯಾಗಿ ಇರಲಿ ಅಂತ ಇಷ್ಟರ ಮಟ್ಟಿಗೆ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಆಮೇಲೆ ನಾನು ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ, ಅವತ್ತಷ್ಟೇ ನಾನು ಕೆಲಸ ಮುಗಿಸಿದ್ದು. ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗು, ಶುಕ್ರವಾರ ಬೆಳಗ್ಗೆ ನಾನು ಈ ರೀತಿಯಾಗಿ ಪೂಜೆ ಮಾಡಿದೆ. ಲಾಸ್ಟ್ ವೀಕು ನಾನು ಡೀಟೇಲಾಗಿ ಶುಕ್ರವಾರ ಯಾವ ರೀತಿಯಾಗಿ ಪೂಜೆ ಮಾಡಿದೆ ಅಂತಂದ್ಬಿಟ್ಟು ಶೇರ್ ಮಾಡಿದ್ದೆ, ಹಾಗಾಗಿ ಇವತ್ತು ಅದನ್ನೆಲ್ಲ ನಾನು ಏನು ಶೇರ್ ಮಾಡಲಿಲ್ಲ. ಪೂಜೆ ಈ ರೀತಿಯಾಗಿ ಮಾಡಿದೆ ಅಂತಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೇನ್ ಡೋರ್ ಹತ್ರ ಪಾರ್ಟಿಷನ್ ಹತ್ರನೂ ಅಷ್ಟೇ ಕಾಮಧೇನುಗೂ ಒಂದು ರೆಡ್ ರೋಸನ್ನು ಇಟ್ಟಿದ್ದೀನಿ. ಅದಾದಮೇಲೆ ಬೌಲಲ್ಲಿ ರೆಡ್ ರೋಸು ಮತ್ತು ಒಂದು ಸೇವಂತಿಗೆ ಹೂವನ್ನ ಹಾಕಿ ಈ ರೀತಿಯಾಗಿ ಅಲಂಕಾರ ಮಾಡಿದ್ದೀನಿ. ಇಲ್ಲಿ ಕಾಮಧೇನು ಹಸುವನ್ನು ಇಟ್ಟಿರೋದ್ರಿಂದ ಮನೆ ಒಳಗಡೆ ಬಂದಿದ್ದ ತಕ್ಷಣವೇ ಏನೋ ಒಂದು ರೀತಿಯಾಗಿ ಪಾಸಿಟಿವ್ ವೆಬ್ಸ್ ಅನ್ನೋದು ನಮ್ಗೆ ಆಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲಿ ವಸ್ತು ಮುಂದೇನೋ ಅಷ್ಟೇ ನಾನು ಈ ರೀತಿಯಾಗಿ ರಂಗೋಲಿ ಹಾಕಿ ದೀಪಗಳನ್ನೆಲ್ಲ ಹಚ್ಚಿ ಪೂಜೆಯನ್ನು ಮಾಡಿದ್ದೀನಿ. ಶುಕ್ರವಾರ ಅಂದ್ರೇ ಮಾಮೂಲಿಯಾಗಿ ನಾನು ಕಮಲದ ರಂಗೋಲಿಯನ್ನು ಹಾಕ್ತೀನಿ. ಅದಾದಮೇಲೆ ಈ ತುಳಸಿ ಗಿಡದ ಮುಂದೆನೂ ಅಷ್ಟೇ ಆ ಪುಟ್ಟದಾಗ ಒಂದು ರಂಗೋಲಿಯನ್ನು ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಗಿಡ ಈ ರೀತಿಯಾಗಿ ಬೆಳೀತಾ ಇದೆ ಇವಾಗ ಇಲ್ಲಿ ಇಟ್ಟಿರೋದ್ರಿಂದ. ಬಿಸಿಲು ಬೀಳುತ್ತೆ ಒಂದು ಸ್ವಲ್ಪ ಹೊತ್ತು, ಬಿಸಿಲು ಅನ್ನೋದು ಬೀಳುತ್ತೆ. ಅದಾದಮೇಲೆ ಇಲ್ಲಿ ಹಸ್ತದ ಗುರುತು ನೋಡ್ತಾ ಇರ್ಬೋದು, ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ಈ ಒಂದು ಬೂದುಗುಂಬಳಕಾಯನ್ನು ಹೊಡಿತಾರಲ್ವ, ಅದರಿಂದ ಕೈಗಳಿಟ್ಬಿಟ್ಟು ನಾನು ನನ್ನ ಹಸ್ಬೆಂಡು ಒಂದು ಹಸ್ತಗಳನ್ನು ಇಟ್ಟಿದ್ದೀವಿ ಆ ಕಡೆ ಈ ಕಡೆ. ನೋಡ್ತಾ ಇರ್ಬೋದು ಶುಕ್ರವಾರ ಅಂದ್ರೇ ಒಂದು ಪಾಸಿಟಿವ್ ವೆಬ್ಸ್ ಅನ್ನೋದು ಬರುತ್ತೆ ಅಲ್ವಾ ಮನೆಯಲ್ಲಿ. ಅದಾದಮೇಲೆ ಇವಾಗ ನಾನು ಪದ್ಮಾವತಿ ಸ್ತೋತ್ರ ಮತ್ತು ಅದಾದಮೇಲೆ ಗಣಪತಿ ಶ್ಲೋಕ ಬರೆಯೋದಕ್ಕೋಸ್ಕರ ಚಾಪೆಯನ್ನು ದೇವ್ರ ಮನೆಯಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ನನಗೊಬ್ರು ಕಮೆಂಟ್ ಮಾಡಿದ್ರು, ಪದ್ಮಾವತಿ ಸ್ತೋತ್ರನ ನೀವು ಯಾವ ರೀತಿಯಾಗಿ ಹೇಳ್ತೀರಾ ಅಂತಂದ್ಬಿಟ್ಟು ವೀಡಿಯೋದಲ್ಲಿ ಒಂದ್ಸಲ ಶೇರ್ ಮಾಡಿ ಮಂಜು, ನಮಗೆ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು. ನಾನು ಪದ್ಮಾವತಿ ಸ್ತೋತ್ರನ ಪೂಜೆ ಮಾಡಿದಾಗ ಅಂದರೆ ಪ್ರತಿದಿನ ಪೂಜೆ ಮಾಡಿದಾಗೆಲ್ಲ 108 ಸಲ ಹೇಳ್ಕೊಳ್ತೀನಿ, 108 ದಿನ ಹೇಳಬೇಕಾಗುತ್ತಂತೆ. ಊರಿಗೆ ಹೋದಾಗೆಲ್ಲ ನಾನು ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ನಮ್ಮನೆಯಲ್ಲಿದ್ದರೆ ಮಾತ್ರ ನಾನು 108 ಸಲ ಹೇಳ್ತೀನಿ, 108 ದಿನ ಹೇಳ್ತೀನಿ. ಲಾಸ್ಟ್ ಟೈಮ್ ಒಂದು ಸಲ ನಾನು ಕಂಪ್ಲೀಟ್ ಮಾಡಿದೆ, ಅದರಿಂದ ನನಗೆ ಏನು ಒಳ್ಳೆಯದಾಯಿತು ಅಂತಂದರೆ ನನ್ನ ಆರೋಗ್ಯ ನನಗೆ ಸಿಕ್ತು ಅಂತ ಹೇಳ್ಬೋದು. ನಾನು ಆರೋಗ್ಯಕ್ಕೋಸ್ಕರ ನಾನು ಕೇಳಿಕೊಂಡು ಸ್ತೋತ್ರನ ಹೇಳ್ಕೊಂಡಿದ್ದೆ, ಅದು ಆಯಿತು. ನೆಕ್ಸ್ಟ್ ಇವಾಗ ಮುಂದೆ ಅದೇನು ನೆರವೇರುತ್ತೋ, ಅಂದರೆ ನಾನೇನು ಅನ್ಕೊತಾ ಇದ್ದೀನೋ ಅದು ನೆರವೇರಿದ್ದಾದಮೇಲೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನಾನೊಂದು 60ನೇ ವಾರನ ಏನೋ ಹೇಳ್ಕೊಳ್ತಾ ಇದ್ದೀನಿ, ಅಂದರೆ ನಂದು ಮಧ್ಯದಲ್ಲಿ ಸ್ಕಿಪ್ ಆಗುತ್ತೆ, ಮಂತ್ಲಿ ಸೈಕಲ್ ಆಗಿರ್ಬೋದು, ಮತ್ತು ಕೆಲವೊಂದು ಟೈಮ್ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಲಾಸ್ಟ್ ಟೈಮ್ ಎಲ್ಲ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ನಲ್ವ, ಅವಾಗೆಲ್ಲ ನನಗೆ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಸ್ಕಿಪ್ ಆಗಿದೆ ಅಷ್ಟೇ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ತುಂಬ ಶ್ರದ್ಧೆ ಭಕ್ತಿಯಿಂದ ದೇವರನ್ನು ನಂಬಿ ನಾವು ಈ ಪದ್ಮಾವತಿ ಸ್ತೋತ್ರನ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನನಗಂತೂ ಲಾಸ್ಟ್ ಟೈಮ್ ಒಳ್ಳೆಯದಾಗಿದೆ, ಹಾಗಾಗಿಯೇ ನನಗೆ ಅದರಲ್ಲಿ ನಂಬಿಕೆ ಇರೋದ್ರಿಂದ ಮತ್ತೊಮ್ಮೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಅದರಿಂದ ನನಗೆ ಫಲ ಅನ್ನೋದು ಸಿಕ್ಕಿದೆ. ಈ ಒಂದು ಸಲ ಹೇಳ್ಕೊಳ್ತಾ ಇದ್ದೀನಲ್ಲ, ಇದರಿಂದನೂ ಫಲ ಸಿಕ್ಕಿದ ಮೇಲೆ ಏನು ಅಂದ್ಕೊಂಡಿದ್ದೆ ನಾನು ಅದು ಏನು ನೆರವೇರ್ತು ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಂದು ಇನ್ನೂ ಕಂಪ್ಲೀಟ್ ಆಗಿಲ್ವಲ್ಲ, ಹಾಗಾಗಿ ನಾನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ, ಒಳ್ಳೆಯದಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ.
ಆಮೇಲೆ ಇದಕ್ಕೂ ಬ್ಯಾಡ್ ಕಮೆಂಟ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ಏನು ಒಳ್ಳೇದಾಗಿದೆ ಅಮ್ಮ ನಿನಗೆ ಮಗು ಆಗಿಲ್ವಲ್ಲ ಅಂತಂದ್ಬಿಟ್ಟು ಬ್ಯಾಡ್ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ನಾನು ಅಂದ್ಕೊಂಡಿದ್ದೆ ಒಂದು ಎಲ್ಲನೂ ನಾವು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಮ್ಮದು ಅಂತಂದ್ಬಿಟ್ಟು ಒಂದಿಷ್ಟು ಪರ್ಸ್ನಲ್ ಇರುತ್ತೆ, ಅಂದರೆ ನಮ್ಮ ಹೆಲ್ತ್ ವಿಚಾರ ಆಗಿರ್ಬೋದು ಬೇರೆ ವಿಚಾರಗಳಲ್ಲಾಗಿರ್ಬೋದು ಪರ್ಸ್ನಲ್ ಅಂತ ಇರುತ್ತೆ. ನಾನು ಏನು ಅಂದ್ಕೊಂಡಿದ್ನೋ ಅದು ನನಗೆ ನೆರವೇರ್ತು, ಹಾಗಾಗಿನೇ ನನಗೆ ನಂಬಿಕೆ ಬಂದಿದೆ ಈ ಒಂದು ಪದ್ಮಾವತಿ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಪುನಃ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇನ್ನೂ ಮಾಡ್ತಾನೇ ಇರ್ತೀನಿ, ಕೆಲವೊಂದಷ್ಟು ನನ್ನ ಆಸೆಗಳಿದೆ ಅದೆಲ್ಲ ನೆರವೇರೋವರೆಗೂ ನಾನು ಸುಮಾರು ಸಲ ನಾನು ಪದ್ಮಾವತಿ ಸ್ತೋತ್ರನ ಹೇಳ್ಕೊಳ್ತಾನೆ ಇರ್ತೀನಿ. ಒಂದು ಸಲ ನಾವು 108 ದಿನ ಈ ಪದ್ಮಾವತಿ ಸ್ತೋತ್ರನ ಹೇಳ್ಕೊಂಡಿದ್ದಾದಮೇಲೆ ನಾವೇನು ಅಂದ್ಕೊಂಡಿರ್ತೀವೋ ಅದು ನೆರವೇರಿಲ್ಲ ಅಂದ್ರೂ ಅದ್ರ ಹತ್ರಕ್ಕಾದರೂ ಹೋಗಿರ್ತೀವಿ. ನೆಕ್ಸ್ಟ್ ಟೈಮ್ ನಾ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಫುಲ್ ಕಂಪ್ಲೀಟಾಗಿ ನಾವೇನು ಅಂದ್ಕೊಂಡಿರ್ತೀವೋ ಅದು ನೆರವೇರುತ್ತೆ. ಮತ್ತು ಆಮೇಲೆ ಇದನ್ನು ಮೂಢನಂಬಿಕೆ ಅಂತಲೂ ಹೇಳೋದಕ್ಕೆ ಹೋಗಬೇಡಿ, ಅದೊಂದು ನಂಬಿಕೆ ಕೇಳಿದ್ರಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನನಗಂತೂ ಇತ್ತೀಚೆಗೆ ಏನಾದರೂ ಹೇಳಬೇಕು ಅಂತಂದರೆ, ಏನಾದರೂ ಶೇರ್ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಭಯ ಆಗ್ತಾಯಿರುತ್ತೆ, ಯಾಕೆ ಬೇಕಪ್ಪ ನಮಗೆ. ಆಮೇಲೆ ಅದಕ್ಕೂ ಒಂದಷ್ಟು ಜನ ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಮಾಡ್ತಾರೆ, ಏನು ಶೇರ್ ಮಾಡೋದೇ ಬೇಡ, ರ್ಯಾಂಡಮ್ ಆಗಿ ನಾವೇನು ಕೆಲಸ ಮಾಡ್ತಾಯಿದ್ದೀವೋ ಅದನ್ನು ಮಾತ್ರ ಹೇಳ್ಕೊಂಡು ಹೋದರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಯಾರಾದರೂ ಕಮೆಂಟ್ ಮಾಡಿ ಈ ವಿಷಯದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರೆ ಮಾತ್ರ ಹೇಳ್ತೀನಿ, ಹಾಗೆ ಆಗೋಗಿದೆ ನಮ್ಮ ಪರಿಸ್ಥಿತಿ, ಸುಮ್ಮನೆ ಯಾಕಪ್ಪ ನಾವಾಗೆ ನಾವು ಶೇರ್ ಮಾಡಿ ಮತ್ತು ಅದಕ್ಕೊಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಬಂದು ಮತ್ತು ನಾವು ನೋವು ಪಡೋದು ಯಾಕೆ ಅಂತಂದ್ಬಿಟ್ಟು. ಅಂದರೆ ಮಾಮೂಲಿಯಾಗಿ ಅಂದರೆ ಸಹಿಸ್ಕೊತೀವಿ, ಆದರೆ ನಮ್ಮ ವೀಕ್ನೆಸ್ ಪಾಯಿಂಟ್ ಅಂತ ಇರುತ್ತಲ್ವ ಅದ್ರ ಮೇಲೆ ಹೊಡಿತಾರೆ, ಆವಾಗ ತುಂಬ ಮನಸ್ಸಿಗೆ ನೋವಾಗುತ್ತೆ, ಅದಕ್ಕೆ ನನಗೊಂದು ಸ್ವಲ್ಪ ಭಯ ಆಗ್ತಾ ಇರುತ್ತಷ್ಟೇ. ನೆಕ್ಸ್ಟ್ ಇವಾಗ ಶುಕ್ರವಾರ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಆಮೇಲೆ ನಾನು ಟಿಫನ್ ತಿಂದು ಕಾಫಿ ಕುಡಿದು ಹಾಗೆ ಒಂದು ಸ್ವಲ್ಪ ಹೊತ್ತು ವೀಡಿಯೋ ಬೇರೆ ಹಾಕಿದ್ನಲ್ವ, ನಿಮ್ಮ ಕಮೆಂಟ್ಸ್ಗೆಲ್ಲ ರಿಪ್ಲೈ ಕೊಡ್ತಾ ಇದ್ದೆ. ಅಷ್ಟರಲ್ಲಿ ಪದ್ಮಕ್ಕ ಅವ್ರು ಕಾಲ್ ಮಾಡಿದ್ರು, ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೆ. ಅವರಂತೂ ಡೈಲಿ ಕಾಲ್ ಮಾಡೇ ಮಾಡ್ತಾಯಿರ್ತಾರೆ ಅಯ್ಯಕ್ಕ. ಪಾಪ ಲಾಸ್ಟ್ ಟೈಮ್ ನಾನು ಟೆಸ್ಟ್ ಆದಾಗಂತೂ ಅದೆಷ್ಟು ಸಲ ಕಾಲ್ ಮಾಡಿದ್ರು ಅಂತಂದರೆ ದಿನಕ್ಕೆ ಒಂದು 3 ಟೈಮ್ಸ್ ಆದರೂ ಕಾಲ್ ಮಾಡ್ತಾಯಿದ್ರು, ಬೆಳಗ್ಗೆ ಒಂದು ಟೈಮು, ಮಧ್ಯಾಹ್ನ ಒಂದು ಟೈಮು, ಸಂಜೆ ಒಂದು ಟೈಮು, ಹೇಗಿದೆಯಾ ಮಂಜು, ಹೇಗಿದೆಯಾ ಮಂಜು ಅಂತಂದ್ಬಿಟ್ಟು ಕಾಲ್ ಮಾಡ್ತಾನೆ ಇದ್ರು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಂದೊಂದು ಸಲ ನಾನು ಯೋಚನೆ ಮಾಡ್ತಾ ಇರ್ತೀನಿ, ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಒಬ್ಬಳೇ ಇರ್ತಾ ಇದ್ದೆ, ಇವಾಗಂತೂ ನನಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರಪ್ಪ ಅಂತ ಅನಿಸ್ತಾ ಇರುತ್ತೆ. ನೀವೆಲ್ಲನೂ ಕಮೆಂಟ್ ಮಾಡ್ತಾ ಇರ್ತೀರಾ, ತುಂಬ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತೀರ, ನನಗೆ ತುಂಬ ಖುಷಿ ಆಗ್ತಾ ಇರುತ್ತೆ ನಿಮ್ಮ ಕಮೆಂಟ್ಸ್ನೆಲ್ಲ ಓದಿ ರಿಪ್ಲೈ ಕೊಡ್ತಾ ಇದ್ದರೆ. ಹಾಗೆ ಪದ್ಮಕ್ಕನೂ ಅಷ್ಟೇ, ನಾನು ಯೂಟ್ಯೂಬ್ ಮಾಡಿರೋದ್ರಿಂದನೇ ಪದ್ಮಕ್ಕ ಅವರು ಸಿಕ್ಕಿದ್ರು, ಅವರಂತೂ ಹೇಳಲೇಬಾರ್ದು, ನಾವಿಬ್ಬರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇರ್ಬೋದು ಆದರೆ ಅಷ್ಟೊಂದು ಅಕ್ಕ ತಂಗಿರ ಥರ ಆಗೋಗಿದ್ದೀವಿ. ನನಗೇನೇ ಹೆಲ್ತ್ ಇಶ್ಯೂಸ್ ಬಂದರೂ ಅಷ್ಟೇ, ಅಂದರೆ ಅಮ್ಮನ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅವರು ಭಯ ಪಡ್ತಿರ್ತಾರಲ್ವಾ ಏನಾಯಿತೋ ಏನಾಯಿತೋ ಅಂತಂದ್ಬಿಟ್ಟು ಭಯ ಪಡ್ತಿರ್ತಾರೆ, ಹಾಗಾಗಿ ನಾನು ಅಷ್ಟಾಗಿ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಪದ್ಮಕ್ಕ ಅವ್ರ ಹತ್ರ ಅಂತೂ ನಾನು ಎಲ್ಲನೂ ಶೇರ್ ಮಾಡ್ಕೊಳ್ತಾ ಇರ್ತೀನಿ, ಏನೋ ಒಂದು ರೀತಿಯಾಗಿ ನನಗೆ ಅವರು ಧೈರ್ಯ ತುಂಬ್ತಾ ಇರ್ತಾರೆ, ಮತ್ತು ಜೊತೆಯಾಗಿ ನಾನಿದ್ದೀನಿ ಮಂಜು ಅಂತ ಒಂದು ಸಮಾಧಾನ ಮಾಡ್ತಾ ಇರ್ತಾರೆ, ಏನೂ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ, ಹಾಗಾಗಿ ನಾನು ಎಲ್ಲನೂ ಶೇರ್ ಮಾಡ್ಕೊಳ್ತಾ ಇರ್ತೀನಿ ನಾಯಕನ ಹತ್ರನೇ. ಇನ್ನು ಅಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಅವ್ರು ಒಂದು ಸ್ವಲ್ಪ ಭಯ ಬೀಳ್ತಾ ಇರ್ತಾರಲ್ವ, ಅವ್ರಿಗೂ ಏಜ್ ಆಯಿತು ಏನೋ ಎತ್ತೋ ಅಂತಂದ್ಬಿಟ್ಟು ಯಾಕೆ ಹೇಳ್ಕೊಳ್ಳೋದು ಪಾಪ, ಆಮೇಲೆ ಟೆನ್ಷನ್ ಮಾಡ್ಕೊಳ್ತಾರೆ ಅಂತಂದ್ಬಿಟ್ಟು ನಾನು ಅವ್ರ ಜೊತೆ ಅಷ್ಟಾಗಿ ಶೇರ್ ಮಾಡ್ಕೊಳ್ಳೋದಿಲ್ಲ. ಅಮ್ಮ ಅಂತೂ ನನಗೆ ಯಾವಾಗಲಾದರೂ ಕಾಲ್ ಮಾಡಿದಾಗ ಟ್ರೈ ಮಾಡ್ತಿರ್ತಾರೆ, ಆವಾಗ ಬಿಸಿ ಬಂತು ಅಂತಂದರೆ ಏನಮ್ಮ ನಿಮ್ಮ ಅಕ್ಕ ಜೊತೆ ಮಾತಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ, ಹೂನಮ್ಮ ಅಂತಂದರೆ ಸರಿ ಆಯ್ತಮ್ಮ ಅಂತಂದ್ಬಿಟ್ಟು ಅವರು ಕಾಲ್ ಮಾಡಿದ್ದು ಏನು ವಿಷಯ ಅಂತೆಲ್ಲ ಮಾತಾಡಿದ್ದಾದಮೇಲೆ ಅವ್ನು ಸರಿ ಮಾತಾಡ್ಕೊಳ್ರಮ್ಮ ನೀವು ಅಂತಂದ್ಬಿಟ್ಟು ಅವರು ಕಾಲ್ ಕಟ್ ಮಾಡ್ತಾರೆ. ಈ ರೀತಿಯಾಗಿ ನಾವು ಅಷ್ಟೊಂದು ಕ್ಲೋಸ್ ಆಗೋಗ್ಬಿಟ್ಟಿದ್ದೀವಿ. ನಾನು ಯೂಟ್ಯೂಬ್ ಮಾಡಿರೋದ್ರಿಂದ ನನಗೆ ಒಳ್ಳೆಯದೇ ಆಯಿತು ಅಂತಲೇ ಹೇಳ್ಬೋದು, ನಿಮ್ಮಂಥ ಗುಡ್ ಫ್ರೆಂಡ್ಸ್ ಸಿಕ್ಕಿದ್ದೀರಾ, ಸುಮಾರಷ್ಟು ಜನ ನನಗೆ ಫ್ರೆಂಡ್ಸ್ ಇದ್ದೀರಾ, ಅದಾದಮೇಲೆ ಪದ್ಮಕ್ಕ ಅವರು ಸಿಕ್ಕಿದ್ದಾರೆ, ನಾನು ಅಷ್ಟೇ ಒಂದು ಸ್ವಲ್ಪ ನೆಮ್ಮದಿಯಾಗಿರೋದಕ್ಕೆ ಕಾರಣವೇ ಇದು. ಒಂದೊಂದು ಟೈಮು ಯೂಟ್ಯೂಬಿಂದ ಸಣ್ಣ ಪುಟ್ಟ ಕಮೆಂಟ್ಸ್ ಬಂದಾಗ ಅಲ್ಟ್ ಆಗ್ತಾ ಇರುತ್ತೆ, ಆದರೆ ಆದಷ್ಟು ಒಂದು 90% ಒಳ್ಳೆಯದಾಗಿದೆ, ಇನ್ನು 10% ಕಮೆಂಟ್ಸಿಂದ ಅಲ್ಟ್ ಆಗ್ತಾ ಇರ್ತೀನಿ ಅಷ್ಟೇ. ಈಗ ಮಾತಾಡ್ತಾ ಮಧ್ಯಾಹ್ನ ಅಡುಗೆನೇ ಮಾಡಿದ್ದಾಯಿತು. ಇವತ್ತು ಅಡುಗೆ ಬಂದು ನಾನು ರೈಸು ಮತ್ತು ತರಕಾರಿ ಸಾಂಬಾರನ್ನು ಮಾಡಿದ್ದೀನಿ, ಇವಾಗೆಲ್ಲ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು, ಹಾಗಾಗಿ ನಾನು ಒಂದು ಟಿಶ್ಯೂ ಪೇಪರಿಂದ ಗ್ಯಾಸ್ ಸ್ಟೌನೆಲ್ಲ ಒರೆಸ್ತಾ ಇದ್ದೀನಿ. ನಾನು ಇವಾಗ ಒಗ್ಗರಣೆ ಕೊಡಬೇಕು ಅಂತಂದರೆ ಈ ಚಿಮ್ನಿನ ಆನ್ ಮಾಡಿಬಿಡ್ತೀನಿ, ಆಮೇಲೆಲ್ಲ ಗ್ಲಾಸ್ ಮೇಲೆಲ್ಲ ಹೋಗಿ ಈ ಜಿಡ್ ಅನ್ನೋದು ಕೂತ್ಕೊಳ್ಳುತ್ತಲ್ವ, ಹಾಗಾಗಿ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸಗಳನ್ನು ಕಡಿಮೆಯಾಗಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ.
ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಅಡುಗೆ ಮಾಡಿ ಊಟ ಮಾಡಿದ್ದಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಶೀಟ್ಸ್ ಎಲ್ಲ ಒಂದು ಸ್ವಲ್ಪ ಉಳಿದಿತ್ತು ಅಂದರೆ ಎಲ್ಲ ಕಡೆ ಶೀಟ್ಸನ್ನು ಹಾಕ್ಬಿಟ್ಟು ಇಡೋಣ ಅಂತಂದ್ಬಿಟ್ಟು, ಇಲ್ಲಾಂದರೆ ಒಂದು ಸ್ವಲ್ಪ ಗಲೀಜಾಯಿತು ಅಂತಂದರೆ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತಲ್ವ. ಹಾಗಾಗಿಯೇ ಇಲ್ಲಿ ಒಂದು ಯೂಟಿಲಿಟಿ ಹತ್ರ ವಾಷಿಂಗ್ ಮಷಿನನ್ನು ಇಡ್ತೀವಲ್ವ, ಅದ್ರ ಮೇಲೆ ಈ ಒಂದು ಸರ್ಫ್ ಪೌಡ್ರ್ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು, ಮತ್ತು ಡೆಟಾಲ್ ಬಾಟ್ಲ್ ಆಗಿರ್ಬೋದು, ಇವನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಬಾಕ್ಸನ್ನು ಮಾಡಿಸಿದ್ದೀವಿ. ಇದ್ರೊಳಗಡೆನೂ ಶೀಟ್ ಹಾಕ್ಬಿಟ್ಟು ಎಲ್ಲ ಜೋಡಿಸಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಶೀಟ್ ಹಾಕ್ಬಿಟ್ಟು ಎಲ್ಲ ಜೋಡಿಸಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಮೂರು ಬಾಟ್ಲ್ಗಳಿದೆ. ಆ ಬಾಟ್ಲಲ್ಲಿ ಏನಿದೆ ಅಂತಂದರೆ ಗೋಮೂತ್ರ ಇದೆ. ನಮ್ಮತ್ತೆ ಅವರ ಊರಲ್ಲಿ ನಾಟಿ ಹಸುಗಳಿದೆ, ಅವರು ಬಂದಾಗೆಲ್ಲ ಗೋಮೂತ್ರನ ತೊಗೊಂಬಂದು ಕೊಡ್ತಾರೆ. ನಾನು ಮಂತ್ಲಿ ಸೈಕಲ್ ಆದಾಗ ಮತ್ತು ಕೆಲವೊಂದು ಟೈಮಲ್ಲೆಲ್ಲ ನಾನು ನೆಲ ಒರೆಸ್ಬೇಕು ಅಂತಂದರೆ ಗೋಮೂತ್ರನ ಹಾಕ್ಬಿಟ್ಟು ನೆಲ ಒರೆಸ್ತಾ ಇರ್ತೀನಿ. ಆಮೇಲೆ ನಾವು ಸ್ನಾನಕ್ಕೂ ಯೂಸ್ ಮಾಡ್ತೀವಿ ಗೋಮೂತ್ರನ. ಒಂದು ಎರಡು ಒಂದು ಮುಚ್ಚಳ ಇರುತ್ತಲ್ವ, ಒಂದು ವಾಟರ್ ಬಾಟ್ಲ್ ಮುಚ್ಚಳಗಳು, ಅದರಲ್ಲಿ ಒಂದೆರಡು ಮುಚ್ಚಳ ಅಷ್ಟು ನೀರಿಗೆ ಹಾಕ್ಕೊಂಡು ನಾವು ತಲೆ ಸ್ನಾನ ಮಾಡಿದಾಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಒಳ್ಳೆಯದು, ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಸ್ಟಾಕ್ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಇವಾಗ ಅಲ್ಲೆಲ್ಲ ಕೆಲಸ ಮುಗಿಸಿದ್ದಾದ್ಮೇಲೆ ಇವಾಗ ಇಲ್ಲೂ ಅಷ್ಟೇ, ಒಂದು ಹೊರಗಡೆ ಶೂ ಸ್ಟ್ಯಾಂಡಲ್ಲೂ ಅಷ್ಟೇ, ಈ ಶೀಟ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಶೂಸ್ನೆಲ್ಲ ಜೋಡಿಸಿ ಇಡೋಣ ಅಂತಂದ್ಬಿಟ್ಟು ಈ ಕೆಲಸ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಮನೆಯಲ್ಲಿ ಏನೋ ಒಂದು ಕೆಲಸನ ಹುಡ್ಕೊಂಡು ನಾನು ಮಾಡ್ತಾ ಇರ್ತೀನಿ. ಆದಷ್ಟು ಬ್ಯುಸಿಯಾಗಿ ಇರ್ತೀನಿ ಯಾವಾಗಲೂ ಅಷ್ಟೇ. ನನ್ನ ಕೆಲಸ ಎಲ್ಲ ಆದಮೇಲೆ ಪದ್ಮಕ್ಕ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ, ಅದಾದಮೇಲೆ ಅಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ, ನನ್ನ ತಮ್ಮನ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ, ಅದಾದಮೇಲೆ ವೀಡಿಯೋಗಳು ಮಾಡ್ಕೊಳ್ತೀನಿ, ಎಡಿಟಿಂಗ್ ಮಾಡ್ತೀನಿ, ವಾಯ್ಸ್ ಓವರ್ ಕೊಡೋದು ಮತ್ತು ಅದನ್ನ ಅಪ್ಲೋಡ್ ಮಾಡೋದು, ಇದೇ ನನ್ನ ಪ್ರಪಂಚ ಆಗಿರುತ್ತೆ. ನಾನು ಬೇರೆ ವಿಚಾರಗಳ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡೋದಕ್ಕೂ ಹೋಗೋದಿಲ್ಲ, ಮತ್ತು ತಲೆ ಕೆಡಿಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಅವರಾಗವರೇ ಕೆಲವರು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರ್ತಾರಷ್ಟೇ. ನೆಕ್ಸ್ಟ್ ಇವಾಗ ಸಂಜೆ ಒಂದು 7 ಗಂಟೆ ಆಗಿತ್ತು. ಇವಾಗ ನಾನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನನ್ನ ನಾದಿನಿ ಅವರು ಒಂದು ಗಿಫ್ಟ್ ಕೊಟ್ಟಿದ್ದರು, ಅದು ಏನೋ ಬ್ರಾಸ್ತು ಲೈಟಿಂಗ್ಸ್ ಅಂತೆ. ಅದನ್ನು ನಾನು ಹಾಕಿ ಅಂದರೆ ಟ್ರೈ ಮಾಡಿ ನೋಡೇ ಇರಲಿಲ್ಲ ಯಾವ ರೀತಿಯಾಗಿರುತ್ತೆ ಅಂತಂದ್ಬಿಟ್ಟು. ಇವತ್ತು ಇದನ್ನು ಯಾವ ಪ್ಲೇಸಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು ಹಾಕಿ ಟ್ರೈ ಮಾಡಿ ನೋಡೋಣ ಅಂತಂದ್ಬಿಟ್ಟು ಈ ಒಂದು ಗಿಫ್ಟ್ ಬಾಕ್ಸನ್ನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಹೆಂಗೆ ಇದನ್ನು ಯೂಸ್ ಮಾಡೋದು, ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನೋಡ್ತಾ ಇದ್ದೀನಿ. ಹಾಗೆ ಪದ್ಮಕ್ಕ ಅವರು ಕೊಟ್ಟಿರುವ ಬೆಳ್ಳಿ ಕುಂಕುಮಭರಣಿಗಳು ಅಷ್ಟೇ, ಅವರು ಹೇಳ್ತಿದ್ದಾರೆ ಮಂಜು ಡೈಲಿ ಯೂಸ್ಗೆ ಇಟ್ಕೊಂಬಿಡು, ಸುಮ್ಮನೆ ಏನು ಕೆತ್ತಿಡೋದಕ್ಕೆ ಹೋಗ್ತೀಯಾ ಅಂತಂತ ಹೇಳ್ತಿದ್ದಾರೆ. ಓನಾಕ ಇಟ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮು ನಾನು ಗುರುವಾರದ ದಿನ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ನಲ್ವ, ಅವಾಗ ಒಂದು ಸ್ವಲ್ಪ ಬ್ಯುಸಿಯಾಗಿದ್ದೆ, ಹಾಗಾಗಿ ನಾನು ಅದನ್ನು ತೆಗಿಯೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡಿದಾಗ ಇಲ್ಲಂತಂದರೆ ಯಾವುದಾದ್ರೂ ಹಬ್ಬದ ದಿನ ಅದನ್ನು ಎತ್ತಿ ಇಟ್ಕೊಳ್ಳೋಣ ಡೈಲಿ ಯೂಸ್ಗೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಇದಂತೂ ಡೈಲಿ ಯೂಸ್ಗೆ ಮಾಡೋದಕ್ಕಾಗೋದಿಲ್ಲ, ಯಾವಾಗಲಾದರೂ ಹಬ್ಬಗಳ ಟೈಮಲ್ಲಿ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಡೈಲಿ ಇಟ್ಟರೆ ಇದೆಲ್ಲ ಸೆಲ್ಲೆಲ್ಲ ಹಾಕ್ತಾ ಇರಬೇಕಾಗುತ್ತೆ, ಅಷ್ಟಾಗಿ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವುದಾದ್ರೂ ಹಬ್ಬಗಳ ಟೈಮಲ್ಲಿ ಇಟ್ಕೊಳ್ಬೋದು ಅಂತಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ನೋಡಿ ಮಾತಾಡ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೇನ್ ಡೋರ್ ಹತ್ರ ಪಾರ್ಟಿಷನ್ ಹತ್ರ ಇಟ್ಟರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇದಕ್ಕೆ ಈ ಪ್ಲೇಸನ್ನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ, ಇಲ್ಲೇ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಯಾಕಂದರೆ ಇಲ್ಲೆಲ್ಲ ಬ್ರಾಸ್ತೆ ಇರೋದು ಐಟಮ್ಸು, ಇದು ಅಷ್ಟೇ, ಈ ದೀಪಗಳು ಅಷ್ಟೇ. ನೋಡ್ತಾ ಇರ್ಬೋದು ಇದು ಬ್ರಾಸ್ತೆನೆ, ಇದರಲ್ಲಿ ಅವರು ಲೈಟಿಂಗ್ಸನ್ನು ಅರೇಂಜ್ ಮಾಡಿದ್ದಾರೆ. ಈ ಲೈಟಿಂಗ್ಸನ್ನು ತೆಗೆದುಬಿಟ್ಟು ನಾವು ದೀಪಗಳನ್ನು ಸಹಿತ ಅಂದರೆ ಎಣ್ಣೆ ಹಾಕ್ಬಿಟ್ಟು ದೀಪಗಳನ್ನು ಸಹಿತ ಹಚ್ಬೋದು, ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು. ಅಂದರೆ ಇದನ್ನು ಡೈಲಿ ನಾವು ಯೂಸ್ ಮಾಡೋದಕ್ಕೆ ಅಂದರೆ ಇದಕ್ಕೆ ಸೆಲ್ಲೆಲ್ಲ ಹಾಕ್ಬೇಕಾಗುತ್ತಲ್ವ, ಹಾಗಾಗಿ ಡೈಲಿ ಇದನ್ನು ಆನ್ ಮಾಡೋದಕ್ಕೆ ಆಗೋದಿಲ್ಲ. ಯಾವಾಗಲಾದರೂ ಹಬ್ಬಗಳ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣ್ತಾ ಇರುತ್ತೆ, ಅಂದರೆ ಒಂದು ಫೆಸ್ಟಿವಲ್ ವೆಬ್ಸ್ ಅಂತಾರಲ್ವ, ಆ ರೀತಿಯಾಗಿ ಕಾಣ್ತಾ ಇರುತ್ತೆ. ನಿಮಗೆ ಏನನ್ನಿಸ್ತಾ ಇದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಈ ಪ್ಲೇಸೇ ಇದಕ್ಕೆ ಚೆನ್ನಾಗಿದೆಯಾ ಅಂತಂದ್ಬಿಟ್ಟು. ನನ್ನ ನಾದಿನಿ ಅಂತಲೂ ಗೃಹ ಪ್ರವೇಶದ ದಿನವೇ ಹೇಳಿದರು ನಾನು ದೀಪಗಳದ್ದು ಗಿಫ್ಟ್ ಕೊಟ್ಟಿದ್ದೀನಿ ಮಂಜು ಅಂತಂದ್ಬಿಟ್ಟು. ಸರಿ ಅಮ್ಮ ಅಂತ ನಾನು ಹೇಳಿದ್ದೆ. ಆಮೇಲೆ ನೆಕ್ಸ್ಟ್ ಡೇ ಅವರು ಕಾಲ್ ಮಾಡಿದರು, ಯೂಸ್ ಮಾಡಿ ನೋಡ್ದ ಮಂಜು ಯಾವ ರೀತಿಯಾಗಿದೆ, ನಿನಗೆ ಇಷ್ಟ ಆಯಿತಾ ಅಂತಂದ್ಬಿಟ್ಟು ಅವ್ರು ಕೇಳಿದ್ರು. ನಾನು ಆವತ್ತಿನ ದಿನ ಸುಮ್ಮನೆ ಓಪನ್ ಮಾಡಿ ನೋಡಿದೆ, ಇದನ್ನು ಈ ರೀತಿಯಾಗಿ ಅರೇಂಜ್ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಟ್ರೈ ಮಾಡಿ ನೋಡಿರಲಿಲ್ಲ.
ಆದರೂ ಗಿಫ್ಟ್ ಅಲ್ವಾ ಪಾಪ ಅವ್ರು ಕೊಟ್ಟಿರೋದು, ಸುಮ್ಮನೆ ಆಮೇಲೆ ಚೆನ್ನಾಗಿಲ್ಲ ಅಂತಂದರೆ ಬೇಜಾರು ಮಾಡ್ಕೊಳ್ತಾರೆ ಅಂತಂದ್ಬಿಟ್ಟು ನಾನು ಯಾರೇ ಗಿಫ್ಟ್ ಕೊಟ್ಟರೋ ಅಷ್ಟೇ, ಅದೇನೇ ಕೊಟ್ಟರೋ ಅಷ್ಟೇ ನಾನು ಅದು ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಇವಾಗ ನಿಜವಾಗ್ಲೂ ಹೇಳ್ತೀನಿ, ಚೆನ್ನಾಗೇ ಇದೆ ಅವ್ರಿಗೆ ಕೊಟ್ಟಿರೋದು ಪಾಪ. ಅಂದರೆ ಡೈಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಹಬ್ಬಗಳ ಟೈಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡೂ ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿದ್ರು. ಇದಕ್ಕೆ ಆ ಹುಡುಗಿ ಹೇಳಿದ್ರು, ನಾನು ಕೇಳಿದೆ ಪ್ರೈಸ್ ಎಷ್ಟು ಅಂತ ಕೇಳಿದ್ದಕ್ಕೆ 2,500 ಅಂತ ಏನೋ ಹೇಳಿದ್ಲು. ನನ್ನ ಹಸ್ಬೆಂಡ್ಗೆ ಹೇಳಿದ್ದಕ್ಕೆ ಏನಕ್ಕೆ ಇಷ್ಟೊಂದು ಕೊಟ್ಟಲು ಅವ್ರಿಗೆ, ಸುಮ್ಮನೆ ಇದಕ್ಕೆಲ್ಲ ಬ್ರಾಸ್ಗೆಲ್ಲ ಅಂತಂತ ಹೇಳಿದ್ರು. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಲೈಟ್ಸ್ ಎಲ್ಲ ಆಫ್ ಮಾಡಿ ನೋಡ್ತಾ ಇದ್ದೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು. ಚೆನ್ನಾಗಿ ಕಾಣ್ತಾ ಇದೆ, ಲೈಟ್ಸ್ ಎಲ್ಲ ಆಫ್ ಮಾಡಿ ನೋಡಿದ್ರೆ ಹಾಲೆಲ್ಲ ಒಂದು ಬೆಳಕು ಚೆನ್ನಾಗಿ ಬರ್ತಾ ಇದೆ. ಲೈಟ್ಸೇ ಆನ್ ಮಾಡೋಷ್ಟಿಲ್ಲ, ಅಷ್ಟು ಚೆನ್ನಾಗಿ ಬೆಳಕು ಅನ್ನೋದು ಬರ್ತಾ ಇದೆ. ನಿಮ್ಗೇನಂತ ಅನಿಸ್ತಾ ಇದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಆಗಿ ಸುಮಾರು ಜನ ಹೋಮ್ ಟೂರ್ ಮಾಡಿ ಮತ್ತು ಕಿಚನ್ ಟೂರ್ ಮಾಡಿ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ. ಮನೆಗೆ ಇನ್ನೂ ಸುಮಾರಷ್ಟು ಐಟಮ್ಸ್ ತೊಗೊಳ್ಬೇಕು, ದಿವಾನ ಇದೆ ಅಲ್ವಾ, ಅಲ್ಲೆಲ್ಲ ನಾವು ಕುಷನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಈ ಸಾಲಗಳೆಲ್ಲ ಇದೆ ಅಲ್ವಾ, ಅದನ್ನೆಲ್ಲ ತೀರಿಸ್ಕೊಂಡು ನಿಧಾನವಾಗಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ. ಅದೆಲ್ಲ ತೊಗೊಂಡ್ಮೇಲೆ ಹೋಮ್ ಟೂರ್ ಮಾಡ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.